ಗಂಡ ಮತ್ತು ಹೆಂಡತಿ ಒಂದು ಮಗು ಬಂದು ಆ ಕಲ್ಲಂಗಡಿ ಹಣ್ಣು ಮಾರುವಂತ ಜಾಗದ ಮೇಲೆ ಬಂದು ನಿಂತಂತ. ನಿಂತ ತಕ್ಷಣ ಅವರು ನಮ್ಮ ಕಲ್ಲಂಗಡಿ ಹಣ್ಣು ಆ ಹುಡುಗಿ 40 ರೂಪಾಯಿ ಕೊಂದು ಅಂತ ಹೇಳಿದ್ರಂತ. ಆಗ ಅಕ್ಕಿ ಕೇಳ್ತಾರೆ 20 ರೂಪಾಯಿ ಕೊಂದು ಕೊಡವ ಅಂತ. ಇಲ್ಲಮ್ಮ ನನಗೆ ಕಲ್ಲಂಗಡಿ ಹಣ್ಣು ಬಿಡವ 35 ಬಿದ್ದವ, ನಾನು 40 ರೂಪಾಯಿ ಕೊಡ್ತೀನಿ ಅಂದ್ರಂತ. ಸರಿ ಹಾಗಾದ್ರೆ ಕಲ್ಲಂಗಡಿ ಹಣ್ಣು ಕೊಡಂತ ಅಕ್ಕಿ ಹೇಳಿದಾಗ ನಿಮ್ಮ ಸ್ಟುಡಿಗಿದ್ಲಲ್ಲ ಕಲ್ಲಂಗಡಿ ಹಣ್ಣು ತಗೊಂಡು ಕಾರನೇ ಹುಡುಗ ನನ್ನ ಕಲ್ಲಂಗಡಿ ಹಣ್ಣು ಬೇಕು ಬೇಕು ಅಂತಿರ್ತಲ್ಲ ತಗೊಂಡೋಗಿ ಕಾರನೇ ಕಲ್ಲಂಗಡಿ ಹಣ್ಣು ಕೊಟ್ಲಂತ. ಆ ಹುಡುಗ ಹಿಡ್ಕೊಳ್ಳೋ ಹೊತ್ತಿನಾಗ ಕಲ್ಲಂಗಡಿ ಹಣ್ಣು ಗುಟ್ಟಾಕ್ತು, ಕೆಳ ಕಲ್ಲಂಗಡಿ ಹಣ್ಣು ಬಿದ್ದು ಒಡೆದೋಯ್ತಂತ. ಕೆಳ ಕಲ್ಲಂಗಡಿ ಬಿದ್ದು ಒಡೆದೋಯ್ತಲ್ಲ, ಮತ್ತೆ ಆ ಹುಡುಗಿ ಏನು ಅನ್ಕೊಳಾರ್ದಂಗೆ ಹೋಗಿ ಮತ್ತೊಂದು ಕಲ್ಲಂಗಡಿ ಹಣ್ಣು ತಂದು ಕೊಟ್ಲಂತ. ಆಗ ಅಕ್ಕ ಅಕ್ಕ ಏನು ಮಾಡ್ಲಂದ್ರೆ ಅದ್ರದ್ದು 40 ಬೇಕಾಗ್ತದ, ಎಷ್ಟು ಕೊಡ್ಬೇಕಾಗ್ತದ ಲೆಕ್ಕಗಳು ಗೊತ್ತಾಗಲ್ಲ, ಹೇಳ್ತಿರ್ಬೇಕು ನೀವು 80 ರೂಪಾಯಿ ಕೊಡ್ಬೇಕ. ಆ ಹುಡುಗಿ ರೊಕ್ಕ ಎಣಿಸಿರ್ಲಿ 80 ಇದ್ದು ಬರ 40 ತಾನು ತಗೊಂಡು ಮತ್ತೆ 40 ವಾಪಸ್ ಕೊಟ್ಲಂತ. ಅಲ್ಲಮ್ಮ ಎರಡನ್ನು ಕೊಟ್ಟಿದ್ದೀವಿ ಒಂದು ಹಣ್ಣು ಮಾಡ್ದಲ್ಲ, ಯಾಕೆ ನೀನು 40 ತಗೊಂಡಿ ತಗೋ 80 ರೂಪಾಯಿ ನಿಂದ ಒಂದು ಹಣ್ಣು ಲಾಸ್ ಆಗ್ಯದ ಅಂತ ಅಕ್ಕಿ ಅಂದಾಗ ಆ ಹುಡುಗಿ ಅಂದಂತ, ಇಲ್ಲ ಇಲ್ಲ ಸಣ್ಣ ಹುಡುಗ ನಾನು ತಮ್ಮ ಇದ್ದಂಗ, ಹಾಗಾಗಿ ನನ್ನ ತಮ್ಮನಿಗಾಗಿ ನಾ ಒಂದು ಹಣ್ಣು ಕೊಟ್ಟೆ ಅದು ಪ್ರೀತಿನಿಂದ ಕೊಟ್ಟೆ ಅಂತ ಅಕ್ಕಿ ಅಂತಂತ. ಇಲ್ಲ ನೀ ಇಷ್ಟು ಬಡಿಬಿದ್ರು ಸಹ ಹಣ್ಣಿಗೆ ಎಷ್ಟು ಪ್ರೀತಿ ತೋರಿಸ್ತಿಲ್ಲ, ಎಷ್ಟು ಜನ ನೀವು ಅಂದಾಗ ನಾನು ನನ್ನ ತಾಯಿ ಇಬ್ಬರೇ ಮನೆಯೊಳಗಿರ್ತೀವಿ, ಒಂದು 2 ವರ್ಷದಿಂದ ನನ್ನ ತಮ್ಮ ಕೊರೋನಾ ಬಂದು ತೀರ್ಕೊಂಡು ಹೋದ, ಆ ಹುಡುಗ ನೋಡೋದಕ್ಕೆ ಸೇಮ್ ನನ್ನ ತಮ್ಮ ಇದ್ದಂಗಿದ್ದ ಅದಕ್ಕೆ ನಾನು ಕೊಟ್ಟಿನಿ ಅಂತ ಕೇಳಿದಂತ ಅಂದ ತತ್ಕ್ಷಣನೇ ಇಂದ ಮುಂದೆ ನೋಡ್ದ ಅಕ್ಕಿ ಕಣ್ಣಿಗೆ ನೀರು ದಳ 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 ಬಂದು ಹಾಗೆ ಕಾರ್ನಲ್ಲಿ ಹೋಗಿ ತನ್ನ ಕಾರ್ನಲ್ಲಿ ಇರ್ತಕ್ಕಂಥ ಬ್ಯಾಗ್ ಅನ್ನು ತೆಗೆದು ಬಂಗಾರದ ಬಳಿ ಅಂತ ನಿಂತ್ಕೊಂಡು ಬಂದು ಆ ಹುಡುಗಿ ಕೊಟ್ಲಂತ, ಇಲ್ಲ ನೀನು ನನ್ನ ಮಗಳಿದ್ದಂಗ ತಗೊಳ್ಳೋದು ಅಂತ ಕೊಟ್ಲಂತ. ಕೊಟ್ಟ ತಕ್ಷಣ ಅಕ್ಕಿ ಕಾರಿನ ಕಡೆ ಬಂದು ಕಣ್ಣಂಗೆ ನೀರಾಗ್ತ ಫೋನ್ ಹಚ್ಚಿ ಅವ್ರ ಅಣ್ಣಿಗೆ ಹೇಳಂತ, ಅಣ್ಣ ಇವತ್ತು ಒಂದು ಬಾಲಕಿ ಸತ್ತಿರ್ತಕ್ಕಂಥ ತನ್ನ ತಮ್ಮನ ಕುರಿತು ನನಗೆ ಹಣ್ಣು ಕೊಟ್ಟು ಪ್ರೀತಿ ವಿಶ್ವಾಸ ತೋರಿಸಿದ್ಲು, ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಇರುವಂತ ನಾನು ನಿನ್ನ ಮೇಲೆ ಆಸ್ತಿಗಾಗಿ ಕೇಸ್ ಹಾಕಿದ್ದೀನಿ, ಎಲ್ಲ ಕೇಸ್ಗಳು ವಾಪಸ್ ತಕ್ಕಂತೀನಿ ಅಣ್ಣ, ಯಾವ್ಯಾವ ನಿನ್ನ ಮೇಲೆ ಕೇಸ್ ಕೊಡಂಗಲ್ಲ, ಅಕ್ಕಿ ಪ್ರೀತಿ ಅಂದ್ರೆ ಏನು ವಿಶ್ವಾಸ ಅಂದ್ರೆ ಏನಂತ ತೋರಿಸ್ಕೊಟ್ಲು, ನಾನು ಸತ್ಯ ಬರ್ತೀನಿ ಮನೆಗೆ ಅಂತ ಹೇಳಿದ. ಕಣ್ಣಿಗೆ ನೀರಾಗ್ತಾ ಆಗ್ತಾ ಮನೆಗೆ ಹೋಗಿ ಅಣ್ಣನ ಅಪ್ಪಿಕೊಂಡು ಹೇಳ್ತಾಳೆ, ಅಣ್ಣ ನನಗೆ ಆಸ್ತಿ ಬೇಡ, ಅಂತಸ್ತು ಬೇಡ, ಏನೇನು ಬೇಡ, ಪ್ರೀತಿ ವಿಶ್ವಾಸ ಮುಖ್ಯ. ನೋಡಿ ನಾವು ಬಹಳ ಸಲ ಒಂದು ಯಾವುದೋ ಮಾತಿಗಾಗಿ ಅಣ್ಣನ ದೂರ ಮಾಡ್ಕೊಂಡಿರ್ತೀವಿ, ತಮ್ಮನ ದೂರ ಮಾಡ್ಕೊಂಡಿರ್ತೀವಿ, ಅಕ್ಕ ಅವ್ವ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರನ್ನ ದೂರ ಮಾಡ್ಕೊಂಡಿರ್ತೀವಿ, ಇದು ಒಳ್ಳೆಯ ಸಮಯವ ದಸರಾ ನಿಮಿತ್ತವಾಗಿ ಅವ್ರ ಮನೆಗೆ ಹೋಗ್ರಿ, ಪ್ರೀತಿ ತೋರಿಸ್ರಿ, ಅವ್ರಿಗೆ ಚಂದ ಮಾತು